ಮೊನ್ನೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳವರು ದಾಖಲೆ ಬಜೆಟನ್ನು ಮಂಡಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಅವರು ಈಗಾಗಲೇ 8 ತಿಂಗಳ ಬಜೆಟ್ ಇದು, ಈಗಾಗಲೇ BJP ಮೊದಲೇ ಮಂಡಿಸಿದ್ರು. ಆದ ಕಾರಣ 8 ತಿಂಗಳ ಬಜೆಟನ್ನು ಅತಿ ಯಶಸ್ವಿಯಾಗಿ, ಅದರಲ್ಲೂ ನಮ್ಮ ಬೆಂಗಳೂರು ನಗರಕ್ಕೆ, ಅದರಲ್ಲೂ ನಮ್ಮ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ. ನೋಡಿ, ನಮ್ಮ ಅಲ್ಪಸಂಖ್ಯಾತರ ಉದ್ಯೋಗಿಗೆ IAS IPS ಓದಲಿಕ್ಕೆ ಒಂದು ತರಬೇತಿ ಶಿಬಿರವನ್ನು ಅಚ್ಚುಕಟ್ಟಲ್ಲಿ ಮಾಡೋದು, ಹಾಗೂ ಎಲ್ಲ ಒಂದು ಮನೆಗಳನ್ನು ಅವರ ಒಂದು ಬಡವರಿಗೆ ಮನೆ ಕೊಡೋದಿರ್ಬೋದು, ಅಥವಾ ಶಾಲೆಗಳನ್ನು ಅಭಿವೃದ್ಧಿ ಮಾಡೋದು, ಉರ್ದು ಶಾಲೆಗಳನ್ನು ಈ ಥರ ನಮ್ಮ ಅದರಲ್ಲೂ ಮೈನಾರಿಟಿ ಎದುರು ನಮ್ಮ ಪುಲಿಕೇಶ್ ನಗರಕ್ಕೆ ತುಂಬ ಅನುಕೂಲ ಆಗೋಂತಹ ಒಂದು ಬಜೆಟನ್ನು ಕೊಟ್ಟಿದ್ದಾರೆ. ಪುಲಿಕೇಶ್ ನಗರದ ಮತಬಾಂಧವರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ BJP ನಮ್ಮ ರಾಷ್ಟ್ರದ ನಾಯಕರು, ಭವಿಷ್ಯದ ಪ್ರಧಾನಿಗಳು ಆಗೋಂಥವ್ರಿಗೆ, ರಾಹುಲ್ ಗಾಂಧಿ ಅಂಥವ್ರಿಗೆ ಮೊನ್ನೆ ಗುಜರಾತ್ನ ಹೈಕೋರ್ಟಿನಲ್ಲಿ ಅವರ ವಿರುದ್ಧ ಮನೆಗಳು, ಕೋರ್ಟ್ ಅಲ್ಲ ಅಥವಾ ರಾಜಕೀಯವರಲ್ಲ, ಒಬ್ಬ ಜನಗಳ ತೀರ್ಪಿನ ವಿರುದ್ಧ ಹೈಕೋರ್ಟು ತೀರ್ಪು ಕೊಟ್ಟಿದೆ. ಅದನ್ನ ಗೌರವಿಸಬೇಕಾಯಿತು. ಅವರ ಸಂಸದನ್ನು ವಜಾ ಮಾಡಲಿಕ್ಕೆ ಅವ್ರಿಗೆ ಬರಬಾರ್ದಾಗಿತ್ತು. ಇದನ್ನು ಪಿತೂರಿ BJP ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ, ನಾನು ವೈಯಕ್ತಿಕನೂ ಖಂಡಿಸ್ತೀವಿ, ನಮ್ಮ ಪಕ್ಷದಿಂದಲೂ ಸಹ ನಾನು ಒಬ್ಬ KPCC ಜನರಲ್ ಸೆಕ್ರೆಟರಿಯಾಗಿ ಖಂಡಿಸ್ತೀವಿ. ನಾಳೆ ನಾವು ಸಹ ಒಂದು ದಿನ ಫುಲ್ಲು ಬುಧವಾರ ಒಂದು ಪ್ರತಿಭಟನೆಯನ್ನು ಅನ್ಬಿಕೊಂಡಿದ್ದೀವಿ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ನಾವು ನಮ್ಮ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಇದನ್ನು ಪ್ರತಿಭಟನೆಯನ್ನು ಸಹ ನಾವು ಮಾಡ್ತೀವಿ.